ಏನು ಇವತ್ತು ದಿವಸ ಸಂಜೆ ಸರಿಸುಮಾರು 4 ಗಂಟೆ ಸಮಯಕ್ಕೆ ಯಥೇಚ್ಛವಾದಂಥ ಒಂದು ಗಾಳಿ ಜೊತೆಗೆ ಸ್ವಲ್ಪ ಮಟ್ಟಿನ ಮಳೆ ಬಿದ್ದಿತ್ತು. ಆ ಗಾಳಿಯ ರಭಸಕ್ಕೆ ಏನು ಇಲ್ಲಿಂದ ಟೊಮೆಟೊ ವಹಿವಾಟು ಮಾಡ್ತಾಯಿದ್ದಂಥ ಒಂದು ದೊಡ್ಡದಾದಂಥ ಒಂದು ಶೆಡ್ಡು ನೆಲಕ್ಕುರುಳಿದೆ. ಆ ಸಮಯದಲ್ಲಿ ಸುಮಾರು ಜನ ಕೆಲಸನೂ ಮಾಡ್ತಿದ್ರು, ಆದರೆ ಸ್ವಲ್ಪ ಅದು ಒಲಗಾಡಿದಾಗ ಎಲ್ಲ ಹೊರಗಡೆ ಬಂದಿದ್ದಾರೆ. ಜೊತೆಗೆ ಅದ್ರ ಕೆಳಗಡೆ ಒಂದು ಗೂಡ್ಸ್ ಗಾಡಿ, ಒಂದು ಟೆಂಪೋ, ಒಂದು ಆಟೋ, ಒಂದು 4-5 ಟೂ ವೀಲರ್ ಕೂಡ ನಿಂತಿತ್ತು. ಜೊತೆಗೆ ಟೊಮೆಟೊ ವಹಿವಾಟು ನಡೆಸಿದ್ರಿಂದ ಟೊಮೆಟೊ ಬಾಕ್ಸ್ಗಳು ಕೂಡ ಸ್ವಲ್ಪ ಹೈಟು, ಸುಮಾರು ಒಂದು 4 ಅಡಿ 5 ಅಡಿ 4 ಅಡಿ ಹೈಟ್ ಇರ್ತದೆ. ಅದು ಬಿದ್ದರೂ ಸಹ ಗಾಡಿ ಮೇಲೆ ಮತ್ತು ಆಟೋ ಮೇಲೆ, ಹಾಗೆ ಬಾಕ್ಸ್ ಏನು ಹೈಟ್ ಇತ್ತು 4.5 ಅಡಿ ಅದು ಬಿದ್ದಿದ್ದರಿಂದ ಅದ್ರ ಮೇಲೆ ಬಂದು ಕೂತಿದೆ. ಹಾಗಾಗಿ ಯಾರು ಜನನೂ ಅದು ಅಷ್ಟೊತ್ತಿಗೆಲ್ಲ ಆ ರಭಸಕ್ಕೆಲ್ಲ ಹೊರಗಡೆ ಬಂದಿದ್ದರು. ಹಾಗಾಗಿ ಹೈಟು ಇದ್ದರಿಂದ ಯಾರಿಗೂ ಏನು ಜನಕ್ಕೆ ಏನು ತೊಂದರೆ ಆಗಿಲ್ಲ, ಆ ಥರದ್ದು ಯಾವುದು ಪ್ರಾಣಹಾನಿ ಆಗಲಿ ಅಥವಾ ಇನ್ನು ಯಾವುದೇ ಏನು ಸಮಸ್ಯೆ ಆಗಿಲ್ಲ. ಅದು ಕೂಡ ಟೊಮೆಟೊ ಇವತ್ತು ಸಹ ಅಲ್ಲಿ ನೆಲಕ್ಕೆ ಸಿಕ್ಕಾಕೊಂಡಿದೆ. ಜೊತೆಗೆ ಟೂ ವೀಲರ್ಗಳೇನಿದ್ದಾವೆ ಅದು ಟೆಂಪೋ ಆಟೋ ಅಲ್ಲೇ ಸಿಕ್ಕಿದೆ. ಇನ್ನು ಇವತ್ತೆಲ್ಲ ಮಳೆಯನ್ನು ಕಡಿಮೆ ಆದರೆ ಅದನ್ನೆಲ್ಲನೂ ತೆಗೆದು ಅದನ್ನೆಲ್ಲ ಸ್ವಲ್ಪ ಶುದ್ಧೀಕರಣ ಮಾಡಬೇಕಾಗ್ತದೆ. ಇಲ್ಲ ಟೊಮೆಟೊ ಇನ್ನೂ ಅಂದಾಜು ಮಾಡಬೇಕು, ಕೆಳಗಡೆ ಅದು ಹರಾಜಾದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡ್ ಮಾಡೋದಿರ್ತದೆ. ಆ ಸಮಯದಲ್ಲಿ ಎಷ್ಟು ಅದರಲ್ಲಿ ಉಳ್ಕೊಂಡಿದೆ ಇನ್ನೂ ಜಕ್ಕೆ ಸಿಕ್ಕಿಲ್ಲ ನೋಡಬೇಕು. ಎಲ್ಲನೂ ಶೀಟೆಲ್ಲ ತೆಗೆದ್ರೆ ಗೊತ್ತಾಗುತ್ತೆ. ಇಲ್ಲ ಇಲ್ಲ ಗಾಯ ಅಂದರೆ ಯಾರೂ ಇಲ್ಲೇ ಇಲ್ಲಲ್ಲ, ಎಲ್ಲ ಹೊರಗಡೆನೇ ಬಂದುಬಿಟ್ರು, ಎಲ್ಲರೂ ಹೊರಗಡೆ ಬಂದುಬಿಟ್ಟಿದ್ದಾರೆ. ಆ ಥರದ್ದು ಯಾವುದೂ ಆಗಿದ್ದಿಲ್ಲ. ಅದೇ ಆ ಸಾಮಾನು ಏನಲ್ಲಿದೆ ಅದೊಂದಷ್ಟು ಸ್ವಲ್ಪ ಹಾಳಾಗಿರ್ತದೆ ಅಂತ ನಾವು ಅಂದಾಜು. ಆ ಶೀಟೆಲ್ಲ ಬಿಚ್ಚಿದ್ರೆ ಗೊತ್ತಾಗ್ತದೆ ಎಷ್ಟು ಅದು ವಸ್ತು, ಎಷ್ಟು ಟೊಮೆಟೊ ಹಾಳಾಗಿದೆ ಅಥವಾ ಏನು ಗಾಡಿ ಏನು ಡ್ಯಾಮೇಜ್ ಆಗಿದೆ ಅಥವಾ ಯಾವುದು ಟೂ ವೀಲರು ಅಥವಾ ಟೆಂಪೋ ಏನು ಹಾಳಾಗಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಈಗ ಮಳೆ ಕಡಿಮೆ ಆದರೆ ಈಗಲೇ ರಿಮೂವ್ ಮಾಡಬೇಕಾಗ್ತದೆ. ಹಾಗಾಗಿ ಇದು ಸುಮಾರೊಂದು 7-8 ವರ್ಷದಿಂದ ಆಗಿದಂಥ ಶೆಡ್ಡು. ಆಮೇಲೆ ನೆಲಕ್ಕೆಲ್ಲನೂ ಸ್ವಲ್ಪ ಅದೆಲ್ಲ ಗಿಡ ಎಲ್ಲ ಕಡ್ಡಿ ಎಲ್ಲ ಉಳಿದೆಲ್ಲ ಹಾಳಾಗಿತ್ತು. ಗಾಳಿ ವಿಪರೀತ ಗಾಳಿ ಇತ್ತು, ಸುತ್ತಮುತ್ತ ಇರ್ತಕ್ಕಂಥ ಮರಗಳೇ ಬಿದ್ದೋಗಿದೆ, ತೆಂಗಿನ ಮರಗಳೇ ಬಿದ್ದೋಗಿದೆ ಪಕ್ಕದಲ್ಲಿ. ಹಾಗಾಗಿ ಯಥೇಚ್ಛವಾದಂಥ ಗಾಳಿ ಬಿದ್ದರಿಂದ ಅದು ಹೈಟ್ ಇತ್ತು, ಕೆಳಕ್ಕೆ ಗಾಳಿ ದೂರಿದ್ರಿಂದ ಮೇಲಕ್ಕೆ ಶೀಟ್ ಹಾರಿದೆ. ಈ ಸಮಯದಲ್ಲಿ ನನಗಂತೂ ಯಾರೂ ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಸಮಾಧಾನ. ಈ ಸದ್ಯಕ್ಕೆ ಯಾರು ಎಲ್ಲ ಜನಗಳು ಯಾರೂ ಇರಲಿಲ್ಲ, ಒಬ್ಬರೊಬ್ಬರು ಕೆಲಸ ಮಾಡ್ತಾ ಇದ್ದವರು ಆ ಶಬ್ದಕ್ಕೆಲ್ಲ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಏನಂಥ ಸಮಸ್ಯೆ ಆಗಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಹಾಳಾಗಿದೆ ಅಂದರೆ ಸ್ವಲ್ಪ ನೋಡ್ಬೇಕು, ಅಂದಾಜು ಮಾಡಬೇಕು. ಯಾಕಂದರೆ ಟೊಮೆಟೊ ಎಷ್ಟು ಹಾಳೆ ಸಿಕ್ಕಾಕೊಂಡಿದೆ ಅದನ್ನು ನಿಖರವಾಗಿ ಗೊತ್ತಿಲ್ಲ. ಅದು ಸುಮಾರೊಂದು 2-3 ಲಕ್ಷ ಒಂದು 5 ಲಕ್ಷ ತನಕನೂ ಆಗಿರ್ಬೋದು ಹಾಳಾಗಿದೆ, ಯಾಕಂದ್ರೆ ದೊಡ್ಡದು ಶೆಡ್ ಅಲ್ಲ. ಇಲ್ಲ ಮಳೆ ಕಡಿಮೆ ಆದರೆ ಈಗ ಅದನ್ನು ತೆಗಿಬೇಕಂತ ಅಂದಾಜು ಮಾಡಿದೆ. ಯಾಕಂದರೆ ಟೊಮೆಟೊ ಹಾಳಾಗ್ತದೆ, ಟೊಮೆಟೊ ಬಿಡೋಂಗಿಲ್ಲ, ಬೇರೆ ವಸ್ತುಗಳಾದರೆ ಪರವಾಗಿಲ್ಲ, ಬೇಕಾದ್ರೆ ನಾಳೆ ನಾಳೆದಾದರೂ ಟೊಮೆಟೊ ಆದ್ರಿಂದ ಇವತ್ತು ಅದು ಲೋಡ್ ಆಗಲೇಬೇಕಿತ್ತು. ಅದು ಇವತ್ತು ಸಿಕ್ಕಾಕೊಂಡ್ರೆ ನಾಳೆ ಬೆಳಿಗ್ಗೆ ಆದರೂ ಕೂಡ ಅದನ್ನು ತೆಗಿಬೇಕಾದ 2-3 ದಿವಸ ಆದರೆ ಆಗಲ್ಲ. ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ, ಈಗೇನು ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ತೆಗೆದು ಮತ್ತೆ ಟೊಮೆಟೊನ ಸಪ್ರೇಟ್ ಮಾಡಿ ಅದು ಖರೀದಿದಾರ ಟೊಮೆಟೊ, ಅದು ಟೊಮೆಟೊ ರೈತರಿಂದ ಹರಾಜಾಗಿದೆ, ರೈತರಿಂದ ಹರಾಜು ಖರೀದಾರ್ಗೆ ಹೋಗಿದೆ, ಖರೀದಾರ ಟೊಮೆಟೊ ಸಿಕ್ಕಾಕೊಂಡಿದೆ. ಹಾಗಾಗಿ ಅದು ಯಾರ್ದಾದ್ರೂ ಕೂಡ ನೋಡ್ಬೇಕು. ಸರಿ ಸುಮಾರು ಒಂದು 3000 ಬಾಕ್ಸ್ ಮೇಲಿದೆ ಟೊಮೆಟೊ. ಇಲ್ಲ ಅದೇನು ಆಗಿದೆ, ಅದರಿಂದ ಒಂದು ಸಮಾಧಾನ, ಏನು ಆ ಥರದ್ದು ಯಾರಿಗೂ ಏನು ತೊಂದರೆ ಆಗಿದ್ದಿಲ್ಲ. ಆಮೇಲೆ ಆ ಶಬ್ದ ಜಿಂಕ್ ಶೀಟ್ ಆದ್ರಿಂದ ಶಬ್ದ ಬರ್ತದೆ, ಅಲುಗಾಡೋಷ್ಟೊತ್ತು ಸ್ವಲ್ಪ ಸಹಜವಾಗಿ ಶಬ್ದ ಬರ್ತದೆ. ಆಮೇಲೆ ಗಾಳಿ ಬಿಸಿದ ಶೀಟ್ಗಳು ಹಾರಾಡೋದು ಮಾಡ್ತದೆ, ಆಗ ಶಬ್ದಕ್ಕೇನೆ ಎಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದು ಪ್ರಾಣ ಆಗಲಿ ಅಥವಾ ಯಾರಿಗೆ ಗಾಯಗಳಾಗಲಿ ತೊಂದರೆ ಆಗಿದ್ದಿಲ್ಲ. ಏನಂದರೆ ಸ್ವಲ್ಪ ಅಲ್ಲಿ ವಸ್ತುಗಳು ಸಿಕ್ಕಾಕೊಟ್ಟಿದ್ದಾವೆ, ಅದೆಲ್ಲ ತೆಗಿಬೇಕಾದ. ಹಾಗಾಗಿ ಈ ಸಮಯಕ್ಕೆ ಅಂಥ ಮಳೆ ಅಂತೂ ಇಲ್ಲ, ಸ್ವಲ್ಪ ಅದಕ್ಕೆ ಗಾಳಿ ಯಥೇಚ್ಛವಾಗಿ ಗಾಳಿ ಬಂದಿದೆ. ಮಳೆ ಆದರೂ ಬಂದಿದ್ದರೆ ಅದೊಂದು ಸಮಾಧಾನ ಆಗ್ತಿತ್ತು. ಯಥೇಚ್ಛವಾದಂಥ ಬೀಸಿದ ಗಾಳಿ ಇದೆಲ್ಲ ತೊಂದರೆ ಆಗಿದೆ. ಪ್ರಕೃತಿ ವಿಕೋಪಗಳೇನು ಮಾಡಲಿಕ್ಕಾಗೋದಿಲ್ಲ, ಪ್ರಕೃತಿ ವಿಕೋಪಗಳು, ಪ್ರಕೃತಿ ಸಹಜವಾದಂಥ ಒಂದು ಗಾಳಿ ಬೀಸಿದ್ರಿಂದ ಹಂಗಾಗಿದೆ. ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕೊಲ್ಲ, ಯಾಕೆಂದರೆ ಸುಮಾರು ಒಂದು ವರ್ಷದಿಂದ ಮಳೆನೇ ಇಲ್ಲ, ಗಾಳಿನೂ ಇಲ್ಲ. ಹಾಗಾಗಿ ಅಂಥ ಗಾಳಿ ಮಳೆ ಬೀಳ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಈ ಥರ ಅನಾಹುತ ಆಗಿದೆ.